वेलकम टू टी न्यूज एक्सक्लूसिव रिपोर्ट। मैं आपकी साथी नाजमीन आलदार। एमएलसी इलेक्शन के बारे में बताते हुए श्री सुनील गौड़ा पाटिल ने कहा कि मेजॉरिटी वोट से जीत हासिल करके उन्हें खुशी हुई है। सतीश जारकीहोली और रमेश जारकीहोली यह लोग कांग्रेस पार्टी में ही रहेंगे, कभी भी दूसरे पार्टी में जाने के बारे में वो ख्वाब में भी नहीं सोच सकते। श्री रामुलू जी से मुलाकात की वजह कुछ और थी, उससे इस बात का कोई ताल्लुक नहीं है। 60 सालों से कांग्रेस हुकूमत कर रही है, लेकिन कभी भी यूटीआईडी और सीबीआई का गलत फायदा नहीं उठाया गया है। कांग्रेस को मिटाना नामुमकिन है। अंग्रेजों के खिलाफ लड़ाई करके हमने सूली पर अपने सर रखे हैं, तो पीएम मोदी जी उनके यूडीआईटी से कांग्रेस वाले नहीं डरेंगे और सरकार नहीं डरेगी। 5 साल तक गवर्नमेंट बढ़िया तरीके से चलाएंगे और जरूर चलाएंगे, ये रिपोर्ट के दौरान कहा गया है। मैं आपकी साथी नाजमीन आलदार, धन्यवाद। ವಿಧಾನ ಪರಿಷತ್ ಉಪಚುನಾವಣೆ ತಮ್ಮೆಲ್ಲ ನೋಡ್ತಿದ್ದಂಗ ನಮ್ಮ ಕಾಂಗ್ರೆಸ್ ಮತ್ತು ಜೆಡಿಎಸ್ ಪಕ್ಷದ ನಾನು ಮೈತ್ರಿಕೂಟದ ಅಭ್ಯರ್ಥಿಯಾಗಿದ್ದೆ। ನಮ್ಮ ಸಮ್ಮಿಶ್ರ ಸರ್ಕಾರದ ಗೆಲುವು ಎಲ್ಲ ಕಾಂಗ್ರೆಸ್ ಪಕ್ಷದ ಪ್ರತಿಯೊಂದು ಕಾರ್ಯಕರ್ತರ ನಮ್ಮ ಹಿರಿಯರಾದಂತ ದಿನೇಶ್ ಗುಂಡೂರಾವ್ ಅವರು, ಸಿದ್ದರಾಮಯ್ಯ ಸಾಹೇಬರು, ಪರಮೇಶ್ವರ್ ಸಾಹೇಬರು ಮತ್ತು ನಮ್ಮ ಅವಳಿ ಜಿಲ್ಲೆಯ ಎಲ್ಲ ಶಾಸಕರು, ಮಾಜಿ ಶಾಸಕರು, ನಮ್ಮ ಕಾರ್ಯಕರ್ತರು, ಹಿರಿಯರು, ಅವ್ರದ ಒಂದು ಗೆಲುವು ಅಂತ ನಾನು ಇದು ಮಾಡ್ತೇನೆ। ಯಾಕೆ ಎಲ್ಲರೂ ಒಕ್ಕಟ್ಟಿನಿಂದ ಇವತ್ತು ನನ್ನ ಒಂದು ಚುನಾವಣೆ ಮಾಡಿದಾರೆ, ಅವರು ಮಾಡಿದಂತ ಶ್ರಮದ ಫಲ ಇದೆ। ಅದಕ್ಕೆ ಬರುವ ದಿನಮಾನಗಳಲ್ಲಿ ಹೇಳ್ತಿದ್ದೆ ದಿಕ್ಸೂಚಿ, ಮುಂದಿನ ದಿಕ್ಸೂಚಿ ಇದು ಬರುವಂತ ಪಾರ್ಲಿಮೆಂಟ್ ಚುನಾವಣೆಗೆ ಅವರು ಹೇಳ್ತಿದ್ರು ಬಿಜೆಪಿ ಅವರು ನಮ್ದು ಇದು ದಿಕ್ಸೂಚಿ ಆಗಲಿದೆ ಅಂತ ನಮ್ಗೆಲ್ಲ ಗೊತ್ತೈತಿ। ಈಗ ರಿಸಲ್ಟ್ ಏನಾಗಿದೆ ಅಂದ್ರೆ ಇದ್ರ ಮುಂದೆ ದಿಕ್ಸೂಚಿ ಪಾರ್ಲಿಮೆಂಟ್ ಎಲೆಕ್ಷನ್ ಲೀಡ್ ನಮ್ಮ ಪ್ರಕಾರ ಸುಮಾರು ನಾ ಇನ್ನ ನೋಡಿ ಏನಾಗ ಎಷ್ಟು ಓಟ್ ಇದು ನಮ್ದು ಸುಮಾರು 6,000 ಮತಗಳು ನಮ್ಗೆ ಬರ್ತಾವ್ ನಮ್ಮ ಬೆಳೆ ಅಪ್ ಅಂಡ್ ಡೌನ್ ಅಷ್ಟು ಬಂದಿದೆ।
ಸಮಸ್ಯೆ ಸರ್ಕಾರ ತಿರುಗಿಸ್ತಾರೆ ಅಂತ ಕೆಲವೊಂದು ಇರ್ತಾವೆ, ಮತ್ತೆ ಅವ್ರವ್ರ ಪಕ್ಷದ ಅಷ್ಟರೇ ಸುಮಾರು 8,000 ಅದ್ರಲ್ಲಿ ಕೂಡ ನಮಗೆ ಕೆಲವೊಂದು ಓಟ್ ನಮಗೆ ಬಂದಿದ್ದಾರೆ.